ಸ್ನೇಹಿತರೆ, ಬಿಎಂಎಸ್ ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಚಾನೆಲ್ಗೆ ಸ್ವಾಗತಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ದಿವಾನಿ ನ್ಯಾಯಾಧೀಶರ ಹುದ್ದೆಗೆ ಪೂರ್ವಭಾವಿ ಪರೀಕ್ಷೆ 2018 ಪ್ರಶ್ನೋತ್ತರಗಳು. ಪ್ರಶ್ನೆ 1. ವರ್ಗಾವಣೆ ಲಿಖಿತಗಳ ಅಧಿನಿಯಮ 1881 ಕಲಂ 118 ಡಿ ಅಡಿಯಲ್ಲಿ ಪ್ರತಿಕೂಲ ಸಂಗತಿಗಳು ಸಾಬೀತಾಗುವವರೆಗೆ ವರ್ಗಾವಣೆಯ ಲಿಖಿತಗಳ ಪ್ರತಿಯೊಂದು ವರ್ಗಾವಣೆ ಮಾಡಲಾಗಿದ್ದು ಎಂದು ಊಹಿಸುವುದು. 4 ಆಪ್ಷನ್ ಇದೆ. ಆಪ್ಷನ್ ಎ, ಪಕ್ವತೆಗೆ ಮುಂಚಿತವಾಗಿ. ಆಪ್ಷನ್ ಬಿ, ಪಕ್ವತೆಯ ನಂತರ. ಆಪ್ಷನ್ ಸಿ, ಪಕ್ವತೆಯಿಂದ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ಪಕ್ವತೆಗೆ ಮುಂಚಿತವಾಗಿ. ವರ್ಗಾವಣೆಯ ಲಿಖಿತಗಳ ಅಧಿನಿಯಮ 1881 ಕಲಂ 118 ಡಿ ಅಡಿಯಲ್ಲಿ ಪ್ರತಿಕೂಲ ಸಂಗತಿಗಳು ಸಾಬೀತಾಗುವವರೆಗೆ ವರ್ಗಾವಣೆಯ ಲಿಖಿತಗಳ ಪ್ರತಿಯೊಂದು ವರ್ಗಾವಣೆ ಮಾಡಲಾಗಿದ್ದು ಎಂದು ಪಕ್ವತೆಗೆ ಮುಂಚಿತವಾಗಿ ಊಹಿಸಬಹುದು. ಪ್ರಶ್ನೆ 2. ನಿರ್ದಿಷ್ಟ ಪರಿಹಾರ ಅಧಿನಿಯಮ 1963 ಕಲಂ 27(2) ಅಡಿಯಲ್ಲಿ ನ್ಯಾಯಾಲಯ ಕರಾರನ್ನು ರದ್ದಿಯಾತಿಗೆ ನಿರಾಕರಿಸಬಹುದು. 4 ಆಪ್ಷನ್ ಇದೆ. ಆಪ್ಷನ್ ಎ, ವಾದಿಯು ಸ್ಪಷ್ಟವಾಗಿ ಅಥವಾ ಪರೋಕ್ಷವಾಗಿ ಕರಾರನ್ನು ಅಂಗೀಕರಿಸಿದಲ್ಲಿ. ಆಪ್ಷನ್ ಬಿ, ಕರಾರು ಶೂನ್ಯವಾದಾಗ. ಆಪ್ಷನ್ ಸಿ, ಕರಾರು ಶೂನ್ಯಗೊಳಿಸಬಹುದಾದಾಗ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ವಾದಿಯು ಸ್ಪಷ್ಟವಾಗಿ ಅಥವಾ ಪರೋಕ್ಷವಾಗಿ ಕರಾರನ್ನು ಅಂಗೀಕರಿಸಿದಲ್ಲಿ. ಕಲಂ 27 ಉಪಕಲಂ 2 ಅಡಿಯಲ್ಲಿ ನ್ಯಾಯಾಲಯ ಕರಾರನ್ನು ರದ್ದಿಯಾತಿಗೆ ನಿರಾಕರಿಸಬಹುದು. ಪ್ರಶ್ನೆ 3. ಎಯು ಸರ್ಜನ್ ಆಗಿದ್ದು ಸದುದ್ದೇಶದಿಂದ ತನ್ನ ರೋಗಿಗೆ ನೀನು ಬದುಕಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯವನ್ನು ತಿಳಿಸುತ್ತಾನೆ. ಈ ಆಘಾತದ ಕಾರಣದಿಂದ ರೋಗಿ ಮರಣ ಹೊಂದುತ್ತಾನೆ. ಭಾರತ ದಂಡ ಸಂಹಿತೆ 1860 ಕಲಂ 93 ಪ್ರಕಾರ. 4 ಆಪ್ಷನ್ ಇದೆ. ಆಪ್ಷನ್ ಎಯು ದಂಡನೆಯ ನರಹತ್ಯೆ ಅಪರಾಧ ಮಾಡಿದ್ದಾನೆ. ಆಪ್ಷನ್ ಬಿ, ಎಯು ಕೊಲೆ ಅಪರಾಧ ಮಾಡಿದ್ದಾನೆ. ಆಪ್ಷನ್ ಸಿ, ಎಯು ಯಾವುದೇ ಅಪರಾಧ ಮಾಡಿಲ್ಲ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಎಯು ಯಾವುದೇ ಅಪರಾಧ ಮಾಡಿಲ್ಲ. ಪ್ರಶ್ನೆ 4. ದಿವಾನಿ ಪ್ರಕ್ರಿಯಾ ಸಂಹಿತೆ 1908 ಕ್ರಮದೇಶ 21 ನಿಯಮ 32 ಪ್ರಕಾರ ದಾಂಪತ್ಯಾಧಿಕಾರ ಪುನರ್ಪ್ರಾಪ್ತಿಯ ಡಿಕ್ರಿಯನ್ನು ಜಾರಿಗೊಳಿಸುವುದು. 4 ಆಪ್ಷನ್ ಇದೆ. ಆಪ್ಷನ್ ಎ, ತೀರ್ಪು ಋಣಿಯನ್ನು ಸಿವಿಲ್ ಬಂಧಿಖಾನೆಯಲ್ಲಿ ಬಂಧಿಸಿಡುವುದು ಮಾತ್ರ. ಆಪ್ಷನ್ ಬಿ, ಆಸ್ತಿಯ ಜಪ್ತಿ ಮತ್ತು ಸಿವಿಲ್ ಬಂಧಿಖಾನೆಯಲ್ಲಿ ಬಂಧಿಸಿಡುವುದು ಎರಡೂ. ಆಪ್ಷನ್ ಸಿ, ತೀರ್ಪು ಋಣಿಯನ್ನು ಬಂಧಿಸುವುದು ಮತ್ತು ಅವನನ್ನು ಅಥವಾ ಅವಳನ್ನು ಡಿಕ್ರಿದಾರನ ಮನೆಗೆ ಕರೆದುಕೊಂಡು ಹೋಗುವುದು. ಆಪ್ಷನ್ ಡಿ, ತೀರ್ಪು ಋಣಿಯ ಆಸ್ತಿಯನ್ನು ಜಪ್ತಿ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ಡಿ, ತೀರ್ಪು ಋಣಿಯ ಆಸ್ತಿಯನ್ನು ಜಪ್ತಿ ಮಾಡುವುದು. ದಿವಾನಿ ಪ್ರಕ್ರಿಯಾ ಸಮಿತಿ 1908 ಕ್ರಮಾದೇಶ 21 ನಿಯಮ 32 ಪ್ರಕಾರ ದಾಂಪತ್ಯಾಧಿಕಾರದ ಪುನರ್ಪ್ರಾಪ್ತಿಯ ಡಿಕ್ರಿಯನ್ನು ತೀರ್ಪು ಋಣಿಯ ಆಸ್ತಿಯನ್ನು ಜಪ್ತಿ ಮಾಡುವುದರ ಮೂಲಕ ಜಾರಿಗೊಳಿಸಲಾಗುವುದು. ಪ್ರಶ್ನೆ 5. ವರ್ಗಾವಣೆ ಲಿಖಿತಗಳ ಅಧಿನಿಯಮ 1881 ಕಲಂ 5 ಪ್ರಕಾರ ವಿನಿಮಯ ಪತ್ರವು ಬರವಣಿಗೆಯಲ್ಲಿರುವ ಪತ್ರವಾಗಿದ್ದು. 4 ಆಪ್ಷನ್ ಇದೆ. ಆಪ್ಷನ್ ಎ, ಬೇಸರತ್ತಾದ ವಚನಬಂಧವನ್ನು ಹೊಂದಿರುತ್ತದೆ. ಆಪ್ಷನ್ ಬಿ, ಷರತ್ತುಬದ್ಧ ಆದೇಶ ಹೊಂದಿರುತ್ತದೆ. ಆಪ್ಷನ್ ಸಿ,
ಬೇಸರತ್ತಾದ ಆದೇಶವನ್ನು ಹೊಂದಿರುತ್ತದೆ. ಆಪ್ಷನ್ ಡಿ ಷರತ್ತುಬದ್ಧ ವಚನ ಬಂಧವನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಸರತ್ತಾದ ಆದೇಶವನ್ನು ಹೊಂದಿರುತ್ತದೆ. ಪ್ರಶ್ನೆ ಆರು ನಿರ್ದಿಷ್ಟ ಪರಿಹಾರ ಅಧಿನಿಯಮ 1963 ಕಲಂ 6 ಅಡಿಯಲ್ಲಿ ಒಂದು ಆದೇಶ ಅಥವಾ ಡಿಕ್ರಿ ಮಾಡಿದರೆ ಅದು. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಅದು ಅಪೀಲು ಮಾಡಬಹುದಾದ ಆದೇಶ ಅಥವಾ ಡಿಕ್ರಿಯಾಗಿರುತ್ತದೆ. ಆಪ್ಷನ್ ಬಿ ಪುನರಾವಲೋಕನ ಮಾಡಬಹುದಾದ ಆದೇಶ ಅಥವಾ ಡಿಕ್ರಿಯಾಗಿರುತ್ತದೆ. ಆಪ್ಷನ್ ಸಿ ಅಪೀಲು ಅಥವಾ ಪುನರಾವಲೋಕನ ಮಾಡಲಾಗದ ಆದೇಶ ಅಥವಾ ಡಿಕ್ರಿ ಆಗಿರುತ್ತದೆ. ಆಪ್ಷನ್ ಡಿ ಅಪೀಲು ಅಥವಾ ಪುನರಾವಲೋಕನ ಎರಡೂ ಮಾಡಬಹುದಾದ ಆದೇಶ ಅಥವಾ ಡಿಕ್ರಿ ಆಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಪೀಲು ಅಥವಾ ಪುನರಾವಲೋಕನ ಮಾಡಲಾಗದ ಆದೇಶ ಅಥವಾ ಡಿಕ್ರಿ ಆಗಿರುತ್ತದೆ. ಪ್ರಶ್ನೆ ಏಳು ಎ ಎಂಬ ಸೈನಿಕನು ತನ್ನ ಹಿರಿಯ ಅಧಿಕಾರಿ ಆದೇಶದ ಮೇರೆಗೆ ಕಾನೂನಿನ ಆಜ್ಞೆಯ ಅನುಸರಣೆಯಂತೆ ಒಂದು ಗುಂಪಿನ ಮೇಲೆ ಗುಂಡು ಹಾರಿಸುತ್ತಾನೆ. ಭಾರತ ದಂಡ ಸಂಹಿತೆ 1860 ಕಲಂ 76 ಪ್ರಕಾರ. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎಯು ಅಪರಾಧ ಮಾಡಿದ್ದಾನೆ. ಆಪ್ಷನ್ ಬಿ ಎಯು ಸಶಸ್ತ್ರ ಕಾಯ್ದೆ ಅಡಿ ಅಪರಾಧ ಮಾಡಿದ್ದಾನೆ. ಆಪ್ಷನ್ ಸಿ ಎಯು ಯಾವುದೇ ಅಪರಾಧ ಮಾಡಿಲ್ಲ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಎಯು ಯಾವುದೇ ಅಪರಾಧ ಮಾಡಿಲ್ಲ. ಪ್ರಶ್ನೆ ಎಂಟು ಭಾರತ ಸಂವಿಧಾನದ ಅನುಚ್ಛೇದ 310 ರಾಜ್ಯದ ಸಿವಿಲ್ ಸೇವಾ ಸದಸ್ಯನಾಗಿರುವ ಅಥವಾ ರಾಜ್ಯದ ಅಧೀನದಲ್ಲಿ ಯಾವುದೇ ಹುದ್ದೆಯನ್ನು ಧಾರಣ ಮಾಡಿರುವ ಪ್ರತಿಯೊಬ್ಬ ವ್ಯಕ್ತಿಯು ಡ್ಯಾಶ್ ಇಷ್ಟಪರ್ಯಂತ ಪದದಲ್ಲಿರತಕ್ಕದ್ದು. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಅವನ ತಕ್ಷಣದ ಉತ್ತರಾಧಿಕಾರಿಯ ಇಷ್ಟಪರ್ಯಂತ ಪದದಲ್ಲಿರತಕ್ಕದ್ದು. ಆಪ್ಷನ್ ಬಿ ಮುಖ್ಯ ಕಾರ್ಯದರ್ಶಿಯ ಇಷ್ಟಪರ್ಯಂತ ಪದದಲ್ಲಿರತಕ್ಕದ್ದು. ಆಪ್ಷನ್ ಸಿ ರಾಜ್ಯದ ಮುಖ್ಯಮಂತ್ರಿಯ ಇಷ್ಟಪರ್ಯಂತ ಪದದಲ್ಲಿರತಕ್ಕದ್ದು. ಆಪ್ಷನ್ ಡಿ ರಾಜ್ಯದ ರಾಜ್ಯಪಾಲರ ಇಷ್ಟಪರ್ಯಂತ ಪದದಲ್ಲಿರತಕ್ಕದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಯದ ರಾಜ್ಯಪಾಲರ ಇಷ್ಟಪರ್ಯಂತ ಪದದಲ್ಲಿರತಕ್ಕದ್ದು. ಪ್ರಶ್ನೆ ಒಂಬತ್ತು ಕರ್ನಾಟಕ ಬಾಡಿಗೆ ಕಾಯ್ದೆ 1999 ಕಲಂ 50 ಪ್ರಕಾರ ದಿವಾನಿ ನ್ಯಾಯಾಲಯಕ್ಕೆ ಈ ಕೆಳಗಿನವುಗಳಲ್ಲಿ ಯಾವ ವಿಷಯದ ಬಗ್ಗೆ ದಾವೆ ಅಥವಾ ವ್ಯವಹರಣೆಯನ್ನು ಸ್ವೀಕರಿಸಲು ಬರುವುದಿಲ್ಲ. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಭೂಮಾಲೀಕ ಅಥವಾ ಬಾಡಿಗೆದಾರ ಸಂಬಂಧದ ವಿವಾದ. ಆಪ್ಷನ್ ಬಿ ಸಾಮಾನ್ಯ ಮಟ್ಟದ ಬಾಡಿಗೆ ನಿಗದಿಪಡಿಸುವ. ಆಪ್ಷನ್ ಸಿ ಬಾಡಿಗೆ ಮರುಪಾವತಿ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾನ್ಯ ಮಟ್ಟದ ಬಾಡಿಗೆ ನಿಗದಿಪಡಿಸುವ. ವಿಷಯದ ಬಗ್ಗೆ ದಾವೆ ಅಥವಾ ವ್ಯವಹರಣೆಯನ್ನು ಸ್ವೀಕರಿಸಲು ಬರುವುದಿಲ್ಲ. ಪ್ರಶ್ನೆ ಹತ್ತು ಭಾರತೀಯ ಸಂವಿಧಾನದ ಅನುಚ್ಛೇದ 64 ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯು ಯಾರು? ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಭಾರತದ ರಾಷ್ಟ್ರಪತಿ. ಆಪ್ಷನ್ ಬಿ ಲೋಕಸಭೆಯ ಸ್ಪೀಕರ್. ಆಪ್ಷನ್ ಸಿ ಭಾರತದ ಉಪರಾಷ್ಟ್ರಪತಿ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಉಪರಾಷ್ಟ್ರಪತಿ. ಇವರು ಭಾರತ ಸಂವಿಧಾನದ ಅನುಚ್ಛೇದ 64 ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು. ಪ್ರಶ್ನೆ 11 ಅಪರಾಧ ಪ್ರಕ್ರಿಯೆ ಸಂಹಿತೆ 1973 ಕಲಂ 446 ಉಪಕಲಂ 3 ಅಡಿಯಲ್ಲಿ
ಜಾಮೀನು ಬಾಂಡ್ನಲ್ಲಿ ಕಾಣಿಸಿದ ದಂಡವನ್ನು. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಮಾಫಿ ಮಾಡಲಾಗದು. ಆಪ್ಷನ್ ಬಿ ಪ್ರಕಾರ ಪೂರ್ಣ ಮಾಫಿ ಮಾಡಬಹುದು. ಆಪ್ಷನ್ ಸಿ ಪ್ರಕಾರ ಭಾಗಶಃ ಮಾಫಿ ಮತ್ತು ಪಾವತಿ ಜಾರಿ ಮಾಡಬಹುದು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾಗಶಃ ಮಾಫಿ ಮಾಡಬಹುದು ಮತ್ತು ಪಾವತಿಗೆ ಜಾರಿನೂ ಮಾಡಬಹುದು. ಪ್ರಶ್ನೆ ಹನ್ನೆರಡು. ಭಾರತದ ಲಾಂಛನದ ಕೆಳಗಡೆ ಕೆತ್ತಲಾದ ಸತ್ಯಮೇವ ಜಯತೆ ಎನ್ನುವ ಭಾರತದ ರಾಷ್ಟ್ರೀಯತೆಯ ವಾಕ್ಯವನ್ನು ತೆಗೆದುಕೊಂಡಿದ್ದು. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಕಥಾ ಉಪನಿಷತ್ನಿಂದ, ಆಪ್ಷನ್ ಬಿ ಛಂದೋಗ್ಯ ಉಪನಿಷತ್ನಿಂದ, ಆಪ್ಷನ್ ಸಿ ಐತರೇಯ ಉಪನಿಷತ್ನಿಂದ, ಆಪ್ಷನ್ ಡಿ ಮುಂದಕ ಉಪನಿಷತ್ನಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಂದಕ ಉಪನಿಷತ್ನಿಂದ. ಪ್ರಶ್ನೆ ಹದಿಮೂರು. ಕರ್ನಾಟಕ ಬಾಡಿಗೆ ಕಾಯ್ದೆ 1999 ಕಲಂ 31 ಅಡಿಯಲ್ಲಿ ಈ ಕೆಳಗಿನ ಮಾಲೀಕರ ಪೈಕಿ ಯಾರು ಆವರಣದ ಸ್ವಾಧೀನತೆಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳಲು ಅರ್ಹರು? ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಸಶಸ್ತ್ರಗಳ ಸದಸ್ಯರು, ಆಪ್ಷನ್ ಬಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರ, ಆಪ್ಷನ್ ಸಿ ವಿಧವೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧವೆ. ಪ್ರಶ್ನೆ ಹದಿನಾಲ್ಕು. ಭಾರತೀಯ ಕರಾರು ಅಧಿನಿಯಮ 1872 ಕಲಂ 151 ಅಡಿಯಲ್ಲಿ ಸರಕು ರಕ್ಷಕನು ತನಗೆ ಸರಕು ರಕ್ಷಣೆಗೆ ಕೊಟ್ಟ ಸರಕಿನ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳಲು ಬದ್ಧನಾಗಿರುವುದು? ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ತಜ್ಞನಂತೆ, ಆಪ್ಷನ್ ಬಿ ಸಾಮಾನ್ಯ ವ್ಯಕ್ತಿಯಂತೆ, ಆಪ್ಷನ್ ಸಿ ಸಾಮಾನ್ಯ ಪ್ರಜ್ಞಾವಂತನಾದ ವ್ಯಕ್ತಿಯಂತೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾನ್ಯ ಪ್ರಜ್ಞಾವಂತನಾದ ವ್ಯಕ್ತಿಯಂತೆ. ಪ್ರಶ್ನೆ 15. ಅಪರಾಧ ಪ್ರಕ್ರಿಯಾ ಸಮಿತಿ 1973 ಕಲಂ 259 ಅಡಿಯಲ್ಲಿ ಸಮನ್ಸ್ ವಿಚಾರಣೆ ಪ್ರಕರಣವನ್ನು ವಾರಂಟು ವಿಚಾರಣಾ ಪ್ರಕರಣವನ್ನಾಗಿ ಬದಲಾಯಿಸುವ ಅಧಿಕಾರ ಮ್ಯಾಜಿಸ್ಟ್ರೇಟರಿಗೆ ಇದೆ? ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ನಿಯಮಿಸಿದ ಶಿಕ್ಷೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದೆ, ಆಪ್ಷನ್ ಬಿ 6 ತಿಂಗಳ ಅವಧಿಗಿಂತ ಮೇಲ್ಪಟ್ಟ ಶಿಕ್ಷೆಗೆ ಸಂಬಂಧಿಸಿದ ಅಪರಾಧ, ಆಪ್ಷನ್ ಸಿ 3 ತಿಂಗಳ ಅವಧಿಗಿಂತ ಮೇಲ್ಪಟ್ಟ ಶಿಕ್ಷೆಗೆ ಸಂಬಂಧಿಸಿದ ಅಪರಾಧ, ಆಪ್ಷನ್ ಡಿ 2 ತಿಂಗಳ ಅವಧಿಗಿಂತ ಮೇಲ್ಪಟ್ಟ ಶಿಕ್ಷೆಗೆ ಸಂಬಂಧಿಸಿದ ಅಪರಾಧ. ಸರಿಯಾದ ಉತ್ತರ ಆಪ್ಷನ್ ಬಿ 6 ತಿಂಗಳ ಅವಧಿಗಿಂತ ಮೇಲ್ಪಟ್ಟ ಶಿಕ್ಷೆಗೆ ಸಂಬಂಧಿಸಿದ ಅಪರಾಧ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ.